ನಾವು ಮಾಸ್ಕ್ ಹಾಕಿದ್ರೆ ಯಾರು ನಮ್ಮ ಬಳಿ ಬರಲ್ಲ, ಕೊರೋನಾ ಅಂತ ವ್ಯಾಪಾರ ಮಾಡದೆ ದೂರ ಇರ್ತಾರೆ ಅಂತ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ನ ವ್ಯಾಪಾರಿಗಳು ಅಳಲು ತೋಡ್ಕೊಳ್ತಾ ಇದ್ದಾರೆ. ಮಾಸ್ಕ್ ಹಾಕೋದು ಒಳ್ಳೇದೇ, ಆದ್ರೆ ಜನ ಬರಲ್ಲ. 3 ವರ್ಷ ನಾವು ಕಷ್ಟದಲ್ಲಿ ಜೀವನ ಮಾಡಿದ್ದೀವಿ, ಈ ಬಾರಿಯೂ ರೂಲ್ಸ್ ಮಾಡಿದ್ರೆ ನಾವು ಬದುಕೋದಕ್ಕಾಗಲ್ಲ ಅಂತ ನಿಯಮದ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾಸ್ಕ್ ಹಾಕಿದ್ರೆ ಜನ ಬರಲ್ಲ ಅಂತ ತಮ್ಮ ಅಳಲು ತೋಡ್ಕೊಳ್ತಾ ಇದ್ದಾರೆ ಮಂಗಳೂರು ಸೆಂಟ್ರಲ್ ಮಾರ್ಕೆಟ್ ವ್ಯಾಪಾರಿಗಳ ಅಳಲಿದೆ. ದೇಶಾದ್ಯಂತ ಕೊರೋನಾದ ಆತಂಕದ ಮಾತುಗಳು ಕೇಳಿಬರ್ತಾ ಇದೆ. ಪ್ರಮುಖವಾಗಿ ಅನೇಕ ಕಡೆಗಳಲ್ಲಿ, ಕರ್ನಾಟಕದಲ್ಲೂ ಕೂಡ ಒಂದಷ್ಟು ಕಡೆಗಳಲ್ಲಿ ಮಾಸ್ಕ್ಗಳನ್ನು ಕಡ್ಡಾಯಗೊಳಿಸ್ತಾ ಇದ್ರು ಕೂಡ ಅದರ ಜಾಗೃತಿಯನ್ನು ಮೂಡಿಸುವಂಥದ್ದು, ಅದನ್ನು ಹಾಕಲೇಬೇಕು ಅನ್ನುವಂಥ ಒಂದಷ್ಟು ಅಡ್ವೈಸರಿ ನೋಟ್ಗಳನ್ನು ಹೊರಡಿಸಲಾಗಿದೆ ನ್ಯೂ ಇಯರ್ ಸಂಬಂಧದಲ್ಲಿ. ಪ್ರಮುಖವಾಗಿ ನಾನೀಗಿರ್ತಕ್ಕಂಥದ್ದು ಮಂಗಳೂರಿನ ಮಾರುಕಟ್ಟೆ. ಕಳೆದ 2-3 ವರ್ಷಗಳ ಹಿಂದೆ 2 ವರ್ಷಗಳಲ್ಲಿ ಈ ಕೊರೋನಾಗೆ ಸಾಕಷ್ಟು ನಲುಗಿದ ಈ ಒಂದು ಪ್ರದೇಶ ಅಂದರೆ ಅದು ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್ ಪ್ರದೇಶ. ನೀವಿಲ್ಲಿ ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ಜನ ವ್ಯಾಪಾರಿಗಳು ಪ್ರತಿನಿತ್ಯ ಬೆಳ್ಳಂ ಬೆಳಗ್ಗೆ ಇಲ್ಲಿ ವ್ಯಾಪಾರಗಳಲ್ಲಿ ತೊಡಗಿಸ್ಕೊಳ್ತಾರೆ. ಸಾಕಷ್ಟು ಸಂಖ್ಯೆಯ ಗ್ರಾಹಕರು ಕೂಡ ಇಲ್ಲಿಗೆ ಅವರ ಒಂದು ವ್ಯಾಪಾರಕ್ಕೋಸ್ಕರ ಈ ಒಂದು ಮಾರುಕಟ್ಟೆಗೆ ಬರುವಂಥದ್ದು. ಹಾಗಾಗಿ ಬೆಳಗ್ಗಿನಿಂದಲೇ ಬಹಳಷ್ಟು ಜನಜಂಗುಳಿಯಿಂದ ಕೂಡಿರುವಂಥ ಒಂದು ಜಾಗ ಮಂಗಳೂರಿನ ಸೆಂಟ್ರಲ್ ಮಾರ್ಕೆಟ್. ಈಗಾಗಲೇ ಅಡ್ವೈಸರಿ ನೋಟ್ಗಳನ್ನು ಕೊಟ್ಟಿದ್ದಾರೆ, ಆದರೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಲ್ಲಿ ಒಂದಷ್ಟು ಅಡ್ವೈಸರಿ ನೋಟ್ಗಳನ್ನು ಅವ್ರಿಗೆ ಕೂಡ ಕೊಟ್ಟು ಹೋಗ್ತಾರೆ. ಸರಿಗ ಆ ಮಾಸ್ಕ್ ಕಡ್ಡಾಯ ಅನ್ನುವಂಥ ನಿಯಮಗಳನ್ನು ಮತ್ತು ಅಡ್ವೈಸರಿಗಳನ್ನು ಸರ್ಕಾರ ತರ್ತಾ ಇದೆ ಸರ್, ಏನು ಹೇಳ್ತೀರಾ ಸರ್? ಅಲ್ಲ, ಮಾಸ್ಕ್ ಒಂದು ರೀತಿಯಲ್ಲಿ ಒಳ್ಳೆಯದೇ, ಯಾಕೆಂದರೆ ಅವರವರ ಜೀವದಕ್ಕೆ ಅವರು ಸೇಫ್ ಮಾಡ್ತಾರೆ. ಆದರೆ ಮಾಸ್ಕ್ ಇಟ್ಟಿದ್ರೆ ಯಾರು ಕಸ್ಟಮರು ಹತ್ತಿರ ಬರುವುದಿಲ್ಲ, ಯಾಕೆಂದರೆ ಮಾಸ್ಕ್ ಅಂದರೆ ಕೊರೋನಾ ಅಂತ ಹೆದರಿಕೆ ಬರ್ತದೆ. ಹೆದರಿಕೆ ಬಂದರೆ ಮನೆ ಈ ಕಡೆ ಯಾರೂ ಬರುವುದಿಲ್ಲ, ಆ ಕಾರಣದಲ್ಲಿ ವ್ಯಾಪಾರ ಮಾಡೋರಿಗೆ ಕಷ್ಟ ಆಗ್ತದೆ. ಸರಿ, ಈಗ ಈ ನಿಯಮಗಳನ್ನು ಎಲ್ಲರಿಗೂ ಜಾರಿಗೆ ತರ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಇದೆ. ಅಂದರೆ ಕೆಲವು ಪಾಪದ ವ್ಯಾಪಾರಿಗಳ ಮೇಲೆ ಮಾತ್ರ ಇಂಥದ್ದನ್ನು ತರ್ತಾ ಇದ್ದಾರೆ, ಮತ್ತು ಸಾರ್ವಜನಿಕರ ಮೇಲೆ ಮಾತ್ರ ತರ್ತಾ ಇದೆ, ರಾಜಕೀಯ ನಾಯಕರುಗಳೆಲ್ಲ ಇದನ್ನು ಪಾಲನೆ ಮಾಡ್ತಾ ಇಲ್ಲ ಅನ್ನುವಂಥ ಏನು ಹೇಳ್ತಾರೆ? ಅಲ್ಲ, ರಾಜಕೀಯ ಅದೊಂದು ಬಿಡಿ, ಅದಕ್ಕೆ ಇದಕ್ಕೆ ಏನು ಇದಿಲ್ಲ, ಸಂಬಂಧ ಇಲ್ಲ. ಅವರು ಅವರ ಬಿಸ್ನೆಸ್ ನೋಡ್ತಾ ಇದ್ದಾರೆ. ಇಷ್ಟು ಜನ ಆಸ್ಪತ್ರೆಯಲ್ಲಿದ್ದರೂ ಯಾರಾದರೂ ಒಂದು ರಿಕ್ವೆಸ್ಟ್ ಮಾಡಲಿಲ್ಲ, ಫ್ರೀಯಾಗಿ ಮಾಡಿ ಅದು ಮಾಡಿ 2 ಲಕ್ಷ 3 ಲಕ್ಷ ಖರ್ಚು ಮಾಡಿ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ. ಆದರೆ ಹೆದರಿಕೆ ಜಾಸ್ತಿ, ವ್ಯಾಪಾರ ಅವರು ಏನು ಮಾಡಬೇಕು? ಮಾಸ್ಕ್ ನಿಯಮ ಜಾರಿಗೆ ತರೋದ್ರ ವಿಚಾರದಲ್ಲಿ ಏನು ಹೇಳ್ತಾರೆ? ಜಾರಿ ಮಾಸ್ಕ್ ಈಗ ಅಷ್ಟು ಕೊರೋನಾ ಬರಲಿಲ್ಲ, ಎಲ್ಲ ಫ್ರೀ ಎಲ್ಲ ಇದ್ದಾರೆ ಜನ, ಎಲ್ಲ ವಾಪಸ್ ಬಂದರೆ ಪ್ರಾಬ್ಲಮ್ ಆಗ್ತದೆ, ನನಗೆ ಬರಲಿಕ್ಕೆ ಹೆದರಿಕೆ ಆಗ್ತದೆ, ಮುಟ್ಟ ಬರಲ್ಲ. ಕಳೆದ 2 ವರ್ಷ ಕೊರೋನಾ ಎಲ್ಲ ಬಂದಾಗ ನೋಡಿದವರು ನಿಮ್ಮ ವ್ಯಾಪಾರ ವಹಿವಾಟುಗಳಿಗೆ ವ್ಯಾಪಾರ ತುಂಬ, ಈಗದು ವ್ಯಾಪಾರ ಅಷ್ಟು ವಿಶೇಷ ವ್ಯಾಪಾರ ಇಲ್ಲ, ಸಲ ಡಲ್ ಆಗಿಬಿಟ್ಟಿದೆ. ಈಗ ಹೊಸ ವರ್ಷ ಲಾಸ್ಟ್ ಅಲ್ಲ, ಮತ್ತು ಬೀದಿ ವ್ಯಾಪಾರ ಮಾಡ್ತಾ ಇದ್ದೇವೆ. ಬಿಸಿಲು ತುಂಬ ಬಿಸಿಲುಂಟು, ಏನು ವ್ಯವಸ್ಥೆ ಇಲ್ಲ. ಇಲ್ಲಿ ಅಲ್ಲಿ ತಗಡಾಗಿದೆ, ಅದು ಬಿಸಿ, ನೆಲದ ಬಿಸಿ, ಎಲ್ಲ ಬಿಸಿಲಿದ್ದು ನಿಲ್ಲಬೇಕು ನಾವು ಹೊಟ್ಟೆ ಪಾಲಿಗಾಗಿ. ಎಸ್, ಇದಿಷ್ಟು ಇಲ್ಲಿನ ಗ್ರಾಹಕರು ಮತ್ತು ಈ ಭಾಗದ ಏನು ಒಂದಷ್ಟು ವ್ಯಾಪಾರಿಗಳ ಮಾತು. ಏನಂದರೆ ಈ ರೀತಿಯ ಮಾಸ್ಕಿನ ನಿಯಮಗಳು ಬಂದರೆ ಇಲ್ಲಿನ ಜನರಿಗೂ ಕೂಡ ಸಮಸ್ಯೆ ಆಗುತ್ತೆ, ವ್ಯಾಪಾರಸ್ಥರಿಗೂ ಕೂಡ ಸಮಸ್ಯೆ ಆಗುತ್ತೆ. ಕೆಲವೊಂದು ಗ್ರಾಹಕರು ಇಂಥ ಸಮಯದಲ್ಲಿ ವ್ಯಾಪಾರಕ್ಕೂ ಕೂಡ ಬರೋದಿಲ್ಲ, ಇದರಿಂದ ಕೂಡ ನಮಗೆ ಸಮಸ್ಯೆ ಆಗುತ್ತೆ. ಸದ್ಯದ ಮಟ್ಟಿಗೆ ನಮಗೆ ಅಂಥ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಂಗಳೂರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.